जयति पराशर सूनुः सत्यवती हृदय नंदनो व्यासः यस्य नास्य कमलगलितं वाङ्मयम् अमृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रित विज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णभूतं भवदवोष्णेन ततप्यमानान् भुवि परं नाथम् अप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णभूतं ನನ್ನ ಅಧ್ಯಾತ್ಮ ಬಂಧುಗಳೇ, ಸಂಚಿಂತೆಯದ್ ಭಗವತೋ ವದನಾರವಿಂದಂ, ತಾವರೆಯಂತೆ ನಸೆಯಾದ ಭಗವಂತನ ಮುಖವನ್ನು ಸ್ಮರಿಸಬೇಕು ಅಂತ ನಿನ್ನೆ ನಾವು ಹೇಗಿದೆ ಆ ಮುಖ ಅವ್ರು ಹೇಳ್ತಾರೆ, ಯದ್ ವಿಸ್ಫುರತ್ ಮಕರ ಕುಂಡಲ ವಲ್ಗಿತೇನ ವಿದ್ಯೋತಿತಾಮಲ ಕಪೋಲಂ ಉದಾರ ಹಾಸಂ. ಮೊದಲು ಮುಖ ನೋಡಿದ ತಕ್ಷಣ ನಮಗೆ ಗಮನಕ್ಕೆ ಬರ್ತಕ್ಕಂಥದ್ದು ಆ ಮುಖದಲ್ಲಿರ್ತಕ್ಕಂಥ ಮಂದಹಾಸ. ನಗು ಇರೋದಿದೆಯೋ ಅದು ಗಂಭೀರವಾಗಿದೆಯೋ ಅನ್ನೋದು. ಮುಖದಲ್ಲಿ ನಗು ಇತ್ತು ಅಂದರೆ ಅದು ತುಂಬ ಖುಷಿ ಕೊಡ್ತಕ್ಕಂಥ ನೋಟ. ಭಗವಂತ ಉದಾರ ಹಾಸಂ, ಆ ಮುಖದಲ್ಲಿ ನಾವು ಅನುಸಂಧಾನ ಮಾಡುವ ಮುಖ, ಆ ಮುಖದಲ್ಲಿ ನಗು ಕಾಣಬೇಕು. ಮಂದಹಾಸ ಪ್ರೀತಿಯಿಂದ ನಗುತ್ತಾ ನಮ್ಮನ್ನು ಹರಿಸ್ತಾ ಇರ್ತಕ್ಕಂಥ ಒಂದು ಮಂದಹಾಸ ಭಗವಂತನ ಮುಖದಲ್ಲಿ ಇರಬೇಕು, ನಾವು ಧ್ಯಾನ ಮಾಡುವಾಗ ಕಾಣುವ ಮುಖ. ಯಾಕೆಂದರೆ ಬಹಳ ಕಷ್ಟ ಇದೆ, ಭಗವಂತ ನಗ್ತಾ ಇರುವ ಹಾಗೆ ನೋಡ್ತಾ ಇದ್ದಾನೆ, ನಮ್ಮನ್ನು ಮುಗುಳು ನಗ್ತಾ ನೋಡ್ತಾ ಇದ್ದಾನೆ ಅಂತ ಕಲ್ಪನೆ ಮಾಡಿದರೂ ಕೂಡ ಹಾಗೆ ಕಾಣುವುದು ಬಹಳ ಕಷ್ಟ. ಭೀಷ್ಮಾಚಾರ್ಯಾಗಲಿಲ್ಲ ಕಾಣಲಿಕ್ಕೆ, ಅವರ ಅಂತ್ಯಕಾಲದಲ್ಲಿ ಭಗವಂತನನ್ನು ಸ್ಮರಿಸಿಕೊಂಡರು. ಭಗವಂತನ ಸ್ಮರಿಸಿಕೊಂಡರೆ ಭಗವಂತ ನಗ್ತಾ ಅವರಿಗೆ ದರ್ಶನ ಕೊಡಲೇ ಇಲ್ಲ. ಅವರು ಕಣ್ಮುಚ್ಚಿ ನೋಡ್ತಾರೆ, ಭೀಷ್ಮಾಚಾರ್ಯರ ಬಾಣಗಳಿಂದ ಕವಚಗಳು ಒಡೆದು ನೆತ್ತರು ಸುರಿಸುವ ಕೆಂಚು ಕೂದಲಿನ ಕೃಷ್ಣ ದರ್ಶನ ಆಯಿತು ಅವರಿಗೆ. ಯಾಕೆಂದರೆ ನಾವು ಧ್ಯಾನದಲ್ಲಿ ಯಾವುದನ್ನು ಕಾಣ್ತೇವೆ ಅದು ನಮ್ಮ ಜೀವನದ ಮೇಲೆ ಗಾಢವಾಗಿ ಪರಿಣಾಮ ಮಾಡಿದ ದೃಶ್ಯ ಅಲ್ಲಿ ಬರುತ್ತೆ. ಅವರಿಗೆ ಆ ಪಾಪ ಪ್ರಜ್ಞೆ ಕಾಣ್ತಾ ಇತ್ತು, ನಾನು ಕೃಷ್ಣನ ಮೇಲೆ ಬಾಣ ಬಿಟ್ಟೆ, ಅರ್ಜುನನ ಸಾರಥ್ಯಾಗಿ ಕೃಷ್ಣ ಬಂದಾಗ ಅವನ ಕವಚವನ್ನು ಭೇದಿಸಿದೆ, ನಾನು ಪಾಪಿ ಅಂತ. ಆ ಥರ ಅವರಿಗೆ ಆ ಭಾವ, ನಾನು ಪಾಪಿ, ನಾನು ತಪ್ಪು ಮಾಡಿದೆ. ಹಾಗಾಗಿ ಕಣ್ಮುಚ್ಚಿ ನೋಡಿದರೆ ಆ ಸಿಟ್ಟಿನಿಂದ ಭೀಷ್ಮಾಚಾರ್ಯರ ಮೇಲೆ ಚಕ್ರ ಹಿಡ್ಕೊಂಡು ಚಚ್ಚಿ ಬಿಡುತ್ತೇನೆ ಅಂತ ಬಂದ ಕೃಷ್ಣ ಕಾಣಿಸ್ತಾನೆ. ಮುಗುಳು ನಗೆ ಕೃಷ್ಣ ಕಾಣಿಸಲೇ ಇಲ್ಲ ಭೀಷ್ಮಾಚಾರ್ಯರಿಗೆ, ಎಷ್ಟು ಪ್ರಯತ್ನ ಮಾಡಿದರು. ಯಾಕೆಂದರೆ ಆ ದೃಶ್ಯ, ಆ ಪಾಪ ಪ್ರಜ್ಞೆ ಅವರನ್ನು ಗಾಢವಾಗಿ ಕಾಡಿಬಿಟ್ಟಿತ್ತು. ಆದ್ದರಿಂದ ಭಗವಂತನ ನಾವು ಹೀಗೆ ಸ್ಮರಣೆ ಮಾಡಿ ಸ್ಮರಣೆ ಮಾಡಿದ ಕೂಡಲೇ ಆ ರೂಪ ಕಾಣುತ್ತೆ ಅಂತಲ್ಲ, ರೂಪ ಕಂಡವು ಕೆಲವೊಮ್ಮೆ ನಾವು ಸ್ಮರಣೆ ಮಾಡುವಾಗ ಮುಗುಳ್ನಗೆಯ ಕೃಷ್ಣ ಬೇಕು ಅಂದರೆ ಉಗ್ರನರ ಸಿಂಹ ಕಾಣಿಸ್ಬೋದು. ಅದು ನಮ್ಮ ನಮ್ಮ ಹಿನ್ನೆಲೆ, ನಮ್ಮ ಅನುಸಂಧಾನದ ಹಿನ್ನೆಲೆ, ನಮ್ಮ ಪಾಪ ಪುಣ್ಯಗಳ ಹಿನ್ನೆಲೆಯಲ್ಲಿ ವಿಷನ್ನು ಬೇರೆ ಬೇರೆ ಆಗಬಹುದು. ಆದರೆ ನಾವು ಪ್ರಯತ್ನ ಏನು ಮಾಡಬೇಕು ಅಂದರೆ ಮಂದಹಾಸವನ್ನು ನೋಡಲಿಕ್ಕೆ ಪ್ರಯತ್ನಿಸಬೇಕು, ದೇವರ ಮುಗುಳುನಗೆ ನೋಡಬೇಕು ನಾನು, ಆ ಇಂಟೆನ್ಷನ್ ಇರಬೇಕು. ಅವಾಗ ಉದಾರ ಹಾಸಂ, ಆ ನಗೆ ಎಂಥದ್ದು ಅಂದರೆ ಉದಾರ ಅಂದರೆ ಶ್ರೇಷ್ಠ ಅಂತ. ಅಂದರೆ ಭಗವಂತನ ನಗುವಿಗಿಂತಲೂ ಚಂದದ ನಗು ಒಂದು ಇರಲಿಕ್ಕೆ ಸಾಧ್ಯವೋ? ಅಂಥ ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಮುಗುಳು ನಗೆಯ ಮೋರೆ. ಆಮೇಲೆ ಯದ್ ವಿಸ್ಫುರನ್ ಮಕರ ಕುಂಡಲ ವಲ್ಗಿತೇನ,
ವಿದ್ಯೋತಿತ ಅಮರಕ ಬೋಲಂ. ಭಗವಂತನ ಕಿವಿ, ಈ ಮುಖ ನಾವು ನೋಡ್ತಾ ಇದ್ದ ಹಾಗೆ ಕಾಣುವಂಥದ್ದು ಕಿವಿಯಲ್ಲಿರತಕ್ಕಂಥ ಎರಡು ಇಯರ್ ರಿಂಗ್ಸ್. ಭಗವಂತನ ಕಿವಿಯಲ್ಲಿ ಮಕರ ಕುಂಡಲ, ಕುಂಡಲ ಅಂದರೆ ರಿಂಗು. ಹಿಂದಿನ ಕಾಲದಲ್ಲಿ ನಾನು ಅನೇಕ ಬಾರಿ ಹೇಳಿದ್ದೆ, ಎಲ್ಲರೂ ಗಂಡಸರು ಮತ್ತು ಹೆಂಗಸರು ಇಯರ್ ರಿಂಗ್ ಹಾಕ್ಕೊಳ್ತಿದ್ರು. ಈಗೇನು ಬೆಂಡೋಲೆ ಗಿಂಡೋಲೆ ಅಂತೆಲ್ಲ ಬಂದಿದೆ, ಅದು ಹಿಂದೆ ಇರಲಿಲ್ಲ. ಯಾಕೆಂದರೆ ಬೆಂಡೋಲೆ ಅನ್ನೋದು ಬಂಗಾರದ್ದಲ್ವೇ ಇಲ್ಲ. ಅದು ಬೆಂಡು ಅಂದರೆ ಒಂದು ಜಾತಿಯ ಮರ, ಅದು ಪೀಲಿ ಬಾಸಿಂಗ ಮಾಡ್ತಾರಲ್ಲ ಮದುಮಕ್ಕಳಿಗೆ, ಅದಕ್ಕೆ ಬೆಂಡು. ಆ ಬೆಂಡಿನಿಂದ ಮಾಡಿದ ಓಲೆ, ಅರ್ಥಾತ್ ಅದು ಬಂಗಾರದ ಆಭರಣವೇ ಅಲ್ಲ ಬೆಂಡೋಲೆ ಅನ್ನೋದು. ನಾವು ಎಲ್ಲೆಲ್ಲೋ ಶಬ್ದಗಳು ಹೇಗೋ ಹೇಗೋ ಆಗಿ ಬೆಂಡೋಲೆ ಅನ್ನೋದು ಅದು ಕಡೆ ಈಗ ವಜ್ರದ ಬೆಂಡೋಲೆ ತನಕ ಬಂದಿದೆ. ಅದು ಬರೇ ಪೀಲಿ ಮರದ ಕಿವಿ ತೂತು ಬಿದ್ದು ಹೋಗೋದಾಗಿ ಇಟ್ಟುಕೊಳ್ಳತಕ್ಕಂಥ ಒಂದು ಸಾಧನ, ಅದು ಆಭರಣವೇ ಅಲ್ಲ. ಆದರೆ ಹೇಗೆ ಅಧಪಾತ, ಭಾಷೆ ಅಧಪಾತ ಆಗುತ್ತೆ ನೋಡಿ. ಬೆಂಡೋಲೆಯನ್ನು ಕಿವಿ ಹಾಕ್ಕೊಳ್ಳುವಂಥ ಒಂದು ಬಂಗಾರದ ಆಭರಣ, ಕೊನೆಗೆ ಅದು ವಜ್ರದ ಬೆಂಡೋಲೆ. ಅದಕ್ಕೋಸ್ಕರ ಜಗಳ ಅತ್ತೆಗೆ ಸೊಸೆಗೆ ಎಲ್ಲ ಶುರುವಾಗುತ್ತೆ. ಪೀಲಿದಾಗಿದ್ದರೆ ಅತ್ತೆಗೆ ಜಗಳ ಮಾಡ್ತಿರಲಿಲ್ಲ, ಮಗ ಸೊಸೆ ಮಾಡ್ತಿರಲಿಲ್ಲ. ಅದು ಬಂಗಾರದ, ನಿಜವಾಗಿ ಬಂಗಾರದ ಬೆಂಡೋಲೆ ಅಂತ ಹೊಂದಿಲ್ಲ. ಬೆಂಡಿನಿಂದ ಮಾಡುವ ಓಲೆ, ಬೆಂಡೋಲೆ ಪೀಲಿ ಮರ, ಅದು ಅತ್ಯಂತ ಮೃದುವಾದ ಒಂದು ಮರದ ಜಾತಿ. ಅದು ಭಗವಂತನ ಕಿವಿಯಲ್ಲಿ ಬೆಂಡೋಲೆ ಇರಲಿಲ್ಲ, ಚಿನ್ನದ ಆಭರಣ ಇತ್ತು. ಯದ್ ವಿಸ್ಫುರನ್ ಮಕರ ಕುಂಡಲ, ಭಗವಂತನಿಗೆ ಅತ್ಯಂತ ಪ್ರಸಿದ್ಧವಾದ್ದು ಮಕರ ಕುಂಡಲ ಅಂತ. ಅಂದರೆ ಮಕರ ಅಂದರೆ ಮೀನು, ಮೊಸಳೆ ಆಗಬೇಕಾಗಿಲ್ಲ. ಮಕರ ಅನ್ನೋದನ್ನು ಸಾಮಾನ್ಯವಾಗಿ ಜಲಚರದಲ್ಲಿ ಮೀನು ಅನ್ನುವ ಅರ್ಥದಲ್ಲಿ ಕೂಡ ಪ್ರಯೋಗಿಸ್ತಾರೆ. ಭಗವಂತನ ಕಿವಿಯಲ್ಲಿ ಉಂಗುರ ಇತ್ತಲ್ಲ, ಅದು ಹೇಗಿತ್ತು ಅಂದರೆ ಆ ಬಂಗಾರದಲ್ಲಿ ಮೀನನ್ನು ಕೆತ್ತಿದ್ದು ಉರುಟ. ಆ ಮೀನಿನ ಬಾಯಿಗೆ ಅದರ ಕಾ ಹಿಂಬದಿಯ ಬಾಲ ಸಿಕ್ಕಿಕೊಳ್ಳುವಂತೆ ಹೀಗೆ ಉರುಟಾಗಿ ಮೀನಿನ ಮೀನು ತನ್ನ ಬಾಯಿಗೆ ತನ್ನ ಬಾಲವನ್ನು ತೂರಿಕೊಂಡ್ರೆ ಹೇಗಿರುತ್ತೆ, ಹಾಗೆ ವೃತ್ತಾಕಾರವಾಗಿ ಇತ್ತು ಬಂಗಾರದಿಂದ ಮಾಡಿದ ಕುಂಡಲ. ಅದಕ್ಕೆ ಮಕರ ಕುಂಡಲ ಅಂತ. ದೇವರಿಗೆ ಯಾವಾಗಲೂ ಮೀನಿನ ಆಕಾರದ ರಿಂಗು, ಇಯರ್ ರಿಂಗ್. ಅದು ಇಯರ್ ರಿಂಗ್ ಅನ್ನುವಂಥದ್ದು ಇವತ್ತಿಗೂ ಈ ಯಜ್ಞ ಮಾಡ್ತಕ್ಕಂಥ ಕೆಲವು ಪುರೋಹಿತರು ಸಾಂಪ್ರದಾಯಿಕರಿದ್ದಾರೆ. ಅವರು ಈಗ ಸೌತ್ ಕನ್ನಡದಲ್ಲಿ ಒಂದು ಮನೆತನ ಇದೆ, ಅವರು ಸೋಮಯಾಜಿಗಳು, ಒಂದು ಸೋಮಯಾಗಿ ಮಾಡಿದ ಮನೆತನ. ಅವ್ರಿಗೇನು ಹೆಸರು ಅಂದರೆ ಕುಂಡಲ ಸೋಮಯಾಜಿಗಳು ಅಂತ. ಯಾಕೆ ಅಂದರೆ ಅವ್ರ ಕಿವಿಯಲ್ಲಿ ರಿಂಗ್ ಇರ್ತದೆ. ಅದು ಒಂದು ಯಜ್ಞದ ಕ್ರಿಯೆಯಲ್ಲಿ ಅನಿವಾರ್ಯವಾಗಿ ಇರಬೇಕಾದ ಒಂದು ರಿಂಗ. ಇಲ್ಲೇ ಒಂದು ರಿಂಗ್ ಇರುತ್ತೆ, ಇಲ್ಲೇ ಒಂದು ಇರುತ್ತೆ. ಕುಂಡಲ ಒಂದೇ ಕಿವಿಯಲ್ಲಿ ಅಲ್ಲ, ಒಂದೇ ಕಿವಿಯಲ್ಲಿ ಕುಂಡಲ ಹಾಕ್ಕೊಳ್ಳೋ ಒಂದು ಸ್ಟೈಲು ಇತ್ತು. ಅದು ವಿಶೇಷ, ಅದು ಒಂದೇ ಕಿವಿ, ಬೇರೊಂದು ಕಿವಿ ಹಾಕ್ಕೊಳ್ತಿರ್ಲಿಲ್ಲ ಅವರು. ಅಂದರೆ ದೇವತೆಗಳೆಲ್ಲರೂ, ಗಂಡಸರೆಲ್ಲರೂ ಮತ್ತು ಹೆಂಗಸರೆಲ್ಲರೂ ಕುಂಡಲ ಹಾಕ್ಕೊಳ್ತಿದ್ರು. ಈಗ ಹಾಕ್ಕೊಳ್ಳುವಂಥದ್ದು ಆಭರಣ ಆದ ಹೆಸರೇ ಇಲ್ಲ ಸಂಸ್ಥೆಯಲ್ಲಿ, ಅದು ಕ್ಯಾಟ್ನೆಲ್ಲ ಬೆಂಡೋಲೆ ಗಿಂಡೋಲೆ ಇದೆಲ್ಲ ಅಂತ ಗೊತ್ತಿಲ್ಲ. ಹಿಂದೆ ಆ ಆಭರಣವೇ ಇರಲಿಲ್ಲ. ಈಗ ಏನಾಗಿದೆ ನೋಡಿ, ಇಯರಿಂಗ್ ಹಾಕ್ಕೊಂಡ್ರೆ ಮುದುಕೇರಿಗೆ ಸಿಟ್ಟು, ಏನಪ್ಪ ಏನು ಫ್ಯಾಷನು, ಇಯರಿಂಗ್ ಹಾಕ್ಕೋತಾಳೆ, ಲಕ್ಷಣವಾಗಿ ಬೆಂಡೋಲೆ ಹಾಕ್ಕೊಂಡು ಬಿಟ್ಟು ಅದಕ್ಕೆ ಒಂದು ಪೀಲೆ ಬೆಂಡೋಲೆ ತಂದು ಚುಚ್ಚಬೇಕು, ಆವಾಗ ಏ ಅದೇ ತಂದು ಯೋಚನೆ ಮಾಡ್ತಾರೆ. ಲಕ್ಷಣವಾಗಿ ಬೆಂಡೋಲೆ ಹಾಕ್ಕೋಬೇಕು, ಎಲ್ಲ ಇಯರಿಂಗ್ ಹಾಕ್ಕೊಳ್ತಾರೆ ಅಂತ ಬೈತಾರೆ ಮುದುಕಿಯರು. ಬಟ್ ಇಯರಿಂಗ್ ಅನ್ನೋದು ಸಮಸ್ತ ಶಾಸ್ತ್ರದಲ್ಲಿರ್ತಕ್ಕಂಥ ಕರ್ಣಭೂಷಣ. ಬೆಂಡೋಲೆ ಅಂತ ಇಂಥದ್ದು ಯಾವುದು ಆಭರಣ ಇರಲೇ ಇಲ್ಲ. ಮಕರ ಕುಂಡಲ ವಲ್ಗಿತೇನ, ಆ ಮಕರ ಇಯರ್ ರಿಂಗು ಕಿವಿಯಲ್ಲಿ ಹಾಕಿದ್ದು ವಿಸ್ಫುರತ್, ಅದು ಅದು ಚಿನ್ನದ ಆಭರಣ. ಆದ್ದರಿಂದ ಅದು ಫಳಫಳ ಹೊಳಿತಾ ಇದೆ, ಮತ್ತು ಭಗವಂತ ಚಲಿಸಿದಾಗ ಆ ಕುಂಡಲ ಚಲಿಸ್ತಾ ಇದೆ. ವಿಸ್ಫುರನ್ ಮಕರ ಕುಂಡಲ ವಲ್ಗಿತೇನ, ಅದು ಚಲಿಸಿದಾಗ ಅದರ ಪ್ರಕಾಶ ರಿಫ್ಲೆಕ್ಟ್ ಆಗಿ ವಿದ್ಯೋದಿತ ಮಲಕಪೋಲಂ, ಸ್ವಚ್ಛವಾದ ಕಪೋಲದಲ್ಲಿ ಆ ಕಿವಿಯುಂಗುರದ ಬೆಳಕು ರಿಫ್ಲೆಕ್ಟ್ ಆಗಿ ಕೆನ್ನೆಯೆಲ್ಲ ಬೆಳಗುತ್ತಿತ್ತಂತೆ. ಅಂಥ ಕೆನ್ನೆಯ ಮಧ್ಯದಲ್ಲಿ ಅತ್ಯಂತ ಸುಂದರವಾದ ಒಂದು ಮಂದಹಾಸ. ಹೀಗೆ ಯೋಚನೆ ಮಾಡುವಂಥ ವಿಸ್ಫುರನ್ನು ಮಕರ ಕುಂಡಲ, ಇಲ್ಲಿಂದ ಅವ್ರ ಮೇಲಕ್ಕಿನ್ನೂ ಹೋಗಲಿಲ್ಲ, ಮುಖದಲ್ಲಿ ಮಂದಹಾಸ ಮತ್ತು ಕಿವಿಯ ಓಲೆ, ಕಿವಿಯ ಓಲೆ, ಕಿವಿಯ ರಿಂಗ್.
ವಿಸ್ಫುರನ್ನು ಮಕರ ಕುಂಡಲ ಒಲ್ಗೀತೇನ, ಆ ಕುಂಡಲ ಅತ್ತಿತ್ತ ಓಲಾಡ್ತಾ ಇದೆ. ಓಲಾಡ್ತಾ ಇರುವಾಗ ಅದು ಪ್ರಕಾಶ ಪಳಕ್ಕು ಪಳಕ್ಕಂತ ಕೆನ್ನೆ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಇದ್ದ ಕೆನ್ನೆಯ ಸೊಗಸು ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಅದರ ಮಧ್ಯದಲ್ಲಿ ಬೆಳಕು ನಗುವಾಗಿ ಪ್ರಕಾಶ ಹೊರಗೆ ಬರ್ತಾ ಇದೆ ಬಾಯಿಯಿಂದ ಮಂದಹಾಸ ಮುಖದಿಂದ. ಉದಾರ ಹಾಸಂ ಅಂಥ ಭಗವಂತನನ್ನು ನೆನಪಿಸಿಕೋ ಅಂತ ತಾಯಿ ಹತ್ರ.